ಜಿಲ್ಲೆಯ ಮೂಡಲಗಿ ತಾಲೂಕಿನ ತುಕ್ಕಾನಟ್ಟಿ ಗ್ರಾಮಕ್ಕೆ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಎಲ್ಎ ನಿರ್ದೇಶಕರಾದ ಮಹಾಂತೇಶ್ ಕವಟಗಿಮಠರವರು ಭೇಟಿ ನೀಡಿ ಗ್ರಾಮದ ಸಮಸ್ಯೆಯನ್ನು ಆಲಿಸಿದರು. ಸಿಸಿ ಚರಂಡಿ ಮತ್ತು ಹೈಮಾಸ್ಟ್ ದೀಪ ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಿದರು. ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಈ ಕಾಮಗಾರಿಗೆ 15 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ ಅವರು ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಶಿಕ್ಷಣ ಪ್ರೇಮಿಯಾದ ಅವರು ಸೃಷ್ಟಿ ಫೌಂಡೇಶನ್ ಸಂಸ್ಥೆಗೆ ಭೇಟಿ ನೀಡಿ ಗ್ರಾಮೀಣ ಪ್ರದೇಶದಲ್ಲಿನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು, ಸ್ತ್ರೀ ಸಬಲೀಕರಣ ಬಗ್ಗೆ ಮಾತನಾಡಿ ಸ್ಥಳೀಯ ಸಂಸ್ಥೆಗಳಿಂದ ರೈತರ ಹಾಗೂ ರೈತ ಮಕ್ಕಳ ಭವಿಷ್ಯ ಸುಧಾರಣೆಯಾಗಬಹುದೆಂದು ಹೇಳಿದರು. ಗ್ರಾಮವನ್ನು ಅಭಿವೃದ್ಧಿ ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ವೀರಭದ್ರಾಗುಂಡಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಮಾರ್ ಮರ್ದಿ, ರಾಜಕೀಯ ಧುರೀಣರಾದ ಅಣ್ಣಾಸಾಬ್ ಬ್ಯಾಕೂಡ, ಅಜ್ಜಪ್ಪ ಮನ್ನಿಕೇರಿ, ಹುಲಕುಂದ ರವಿ ಗದಾಡಿ, ಸತ್ಯಪ್ಪ ಮಲ್ಲಾಪುರ, ಮಂಜು ಗದಾಡಿ, ಪುಂಡಲೀಕ ಬಾಗಿವಾಡಿ, ಗೋವಿಂದ ನಾವಿ, ಸೋಮು ಹುಲಕುಂದ, ಸಿದ್ದಪ್ಪ ಕೊಣ್ಣೂರ್, ತಿಪ್ಪಣ್ಣ ಹುಲಕುಂದ, ಗಂಗಪ್ಪ ಹಮ್ಮನವರ, ಲಕ್ಕನ್ ಗದಾಡಿ, ಗುರುನಾಥ್ ಕಂಕನವಾಡಿ, ರೈತ ಸಂಘದ ಕಾರ್ಯಕರ್ತರು ಹಾಗೂ ನಮ್ಮೂರಿನ ರಾಜಕೀಯ ನಾಯಕರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೀರಭದ್ರ ಕೋರೆ, ಕೆಟಿವಿ ನ್ಯೂಸ್, ಮೂಡಲಗಿ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಎಂಬ ಕಾರ್ಯಕ್ರಮವು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ಗ್ರಾಮದ ಜನರ ಕುಂದುಕೊರತೆಯನ್ನು ಆಲಿಸಿ ಪರಿಹಾರ ಸೂಚಿಸುವ ಕಾರ್ಯಕ್ರಮವಾಗಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜೇರಿ ಅವರು, ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಯೋಜನೆಯ ಅನುಸಾರ ಜಿಲ್ಲಾಧಿಕಾರಿ ಅಥವಾ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅಲ್ಲಿನ ಹಳ್ಳಿಯ ಜನರ ಅಹವಾಲು ಸ್ವೀಕರಿಸಿ ಸಮಸ್ಯೆ ಇತ್ಯರ್ಥಪಡಿಸಬೇಕೆಂದು ಈ ಯೋಜನೆಯನ್ನು ಸರ್ಕಾರ ರೂಪಿಸಿದೆ. ಸ್ಥಳೀಯ ತಹಸೀಲ್ದಾರ್ ಡಿಜಿ ಮಹಾತ್ ಅವರು ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಆಯೋಜಿಸಿದ್ದು ಅಧಿಕಾರಿಗಳು ಭಾಗಿಯಾಗದೆ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ವಿಪರ್ಯಾಸದ ಸಂಗತಿ. ಈ ತಿಂಗಳು ನಡೆಯುವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡದಿದ್ದಲ್ಲಿ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಸ್ಥಳೀಯ ತಹಸೀಲ್ದಾರ್ಗೆ ಎಚ್ಚರಿಕೆ ನೀಡಿದರು. ನಂತರ ಜಿಲ್ಲಾ ಕಾರ್ಯಾಧ್ಯಕ್ಷ ಶ್ರೀಶೈಲ ಅಂಗಡಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರು ಬೆಳೆದ ಬೆಳೆಗೆ ದರ ಏರಿಕೆ ಮಾಡದೆ ತೈಲ ಬೆಲೆ ಏರಿಕೆ ಮಾಡುತ್ತಿರುವುದರಿಂದ ರೈತರು ಮತ್ತಷ್ಟು ಕಂಗಾಲಾಗುತ್ತಿದ್ದಾರೆ. ಸಣ್ಣ ವ್ಯಾಪಾರಸ್ಥರು, ಬಡ ಕುಟುಂಬಗಳು ಅನುಭವಿಸುತ್ತಿರುವ ಸಂಕಷ್ಟವನ್ನು ಜನಪ್ರತಿನಿಧಿಗಳು ಸದನದಲ್ಲಿ ಚರ್ಚಿಸುವ ಬದಲು ಕಾಲಹರಣ ಮಾಡುತ್ತಿರುವುದನ್ನು ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಬೇಸಿಗೆ ಪ್ರಾರಂಭವಾಗಿರುವ ಹಿನ್ನೆಲೆ ಸರ್ಕಾರ ಆದೇಶದಂತೆ ರೈತರಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕಾಧ್ಯಕ್ಷ ಈರಣ್ಣ ಸಸಾಲಟ್ಟಿ, ಪದಾಧಿಕಾರಿಗಳಾದ ಪದ್ಮನ್ ಉಂದ್ರಿ, ಗುರುನಾಥ ಹುಕ್ಕೇರಿ, ಪಾಂಡು ಬೀರನಗಡ್ಡಿ, ವಿವೇಕ ಸನದಿ, ರವೀಂದ್ರ ನುಚ್ಚುಂಡಿ, ವಾಸು ಪಂಡ್ರೋಳಿ, ಸಿದ್ದಪ್ಪ ಅಂಗಡಿ, ನಂದಿಪ್ಪ ನೇಸೂರ, ಶ್ರೀಶೈಲ ಮುರಾರಿ ಹಾಗೂ ಅನೇಕ ರೈತರು ಉಪಸ್ಥಿತರಿದ್ದರು. ಈ ನಮ್ಮ ತುರ್ತು ಸಭೆಗೆ ಆಗಮಿಸಿರುವಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪನ ಪೂಜೆಯವರು ಕೂಡ ಸ್ವಾಗತವನ್ನು ಬಯಸುತ್ತ, ಅದೇ ರೀತಿಯಾಗಿ ನಮ್ಮ ಹೆಚ್ಚು ಮಾಡಬೇಕು, ಸಿಲ್ಕಿಂಗ್ ರೇಟ್ ಹೆಚ್ಚು ಮಾಡಬೇಕು, ರೈತರ ಕಬ್ಬಿನ ಬಿಲ್ ಹೆಚ್ಚು ಮಾಡಬೇಕು. ಇದನ್ನು ಮಾಡಲ್ಪಟ್ಟ ಇವತ್ತ ಕಾಲಹರಣ ಸೆಷನ್ದಾಗ ಮಾಡಿ ರೈತರು ಮತ್ತಷ್ಟು ಆತಂಕದಲ್ಲಿ ಒಳಗೊಡಾಗ್ತಾರೋ ಆ ಕಾರಣಕ್ಕಾಗಿ ಇವತ್ತ ಸಭೆಯನ್ನು ಕರೆದಿದ್ದೀವಿ. ತಾಲೂಕುಗಳಾಗಿತ್ತು, ಈಗ ಹೊಸದಾಗಿ ಮೂಡಲಿ ತಾಲೂಕು ಆದ್ದರಿಂದ ಈಗ ಯದವಾಡದಿಂದ ತಿಂಡಿವರೆಗೆ ಕುಣಗೂರು ಮತ್ತು ನಿಶಾಳು ಇವೆಲ್ಲ ಸುತ್ತಮುತ್ತಲಿನ ಹಳ್ಳಿಗಳೆಲ್ಲ ಕೌಜುರಿಗೆ ಹುಬ್ಬಳ್ಳಿ ವ್ಯಾಪ್ತಿ ಒಳಗಿದ್ದು ಅಲ್ಲಿ ಕೌಜುರಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಹುಬ್ಬಳ್ಳಿ ವ್ಯಾಪ್ತಿ ಒಳಗಿದ್ರು. ಅಲ್ಲಿಂದ ಈಗ ನಾವು ಸಾಕಷ್ಟು ಸುಮಾರು ಎಲ್ಲಾ ತರ ಬೆಳೆ ಬೆಳೀತು, 1000 ಕಂಪನಿಗಳದ ಇವತ್ತು 1000 ಕಂಪನಿಗಳು, ಔಷಧ ಕಂಪನಿಗಳು, ಯಾವ ಔಷಧ ಕಂಪನಿ ಬಡಿಬೇಕು ಅನ್ನೋದು ನಿಖರವಾಗಿ ನಮ್ಮ ರೈತರಿಗೆ ಗೊತ್ತಿಲ್ಲ. ಯಾವ್ದೋ ಒಬ್ಬರು ಕಂಪನಿ ಅವ್ರು ಬರ್ತಾರೋ ಒಂದ್ ಹೇಳ್ತಾರೆ ಇದನ್ ಬಿಡಿಯಪ್ಪ ಅದನ್ ಬಿಡಿಯಪ್ಪ ಅಂತೆ. ಹಿಂಗಾಗಿ ಸಂಪೂರ್ಣ ನಮ್ದ ಬೆಳೆ ಒಮ್ಮೆ ಡೆವಲಪ್ಮೆಂಟ್ ಆಕೈತಿ, ಒಬ್ರಿಗೆ ಚಲೋ ಆಕೈತಿ, ಒಬ್ರು ತೊಂದರೆ. ಅದಕ್ಕೆ ಜಿಲ್ಲಾದಂತ ರೈತರ ಸಮಸ್ಯೆ ಏನಾಗೈತೆ ಅಂದ್ರ, ಇವತ್ತು SR ಬೊಮ್ಮಾಯಿ ಅವರ ಸರ್ಕಾರ ರೈತರನ್ನ ಮರಣ ಶಾಸನ ಬರೋದ್ ಕಾರಣ ಏನಂದ್ರ, ಇವತ್ತ ರೈತ ಅಣ್ಣ ತಮ್ಮ ಒಂದ್ ಎರಡು ಗುಂಟೆ ಜಾಗ ಮಾರಿಕಾರ, ಇವತ್ತು ಹೆಣ್ಣು ಮಕ್ಕಳ ಮದುವೆ ಮಾಡಬೇಕು, ಸಾಲ ಹರಿಬೇಕಂತ ಹೇಳಿ ಏನಾರ ಒಂದು ವಿಚಾರ ಮಾಡ್ಕೊಂಡು ಸಾಲ ಮದುವೆಗೆ ಇನ್ನಿತರ. ವೀರಭದ್ರ ಕೋರಿ, ಕೆಟಿವಿ ನ್ಯೂಸ್, ಮೂಡಲಗಿ. ಕಿಲಕಲ್ ತಾಲೂಕಿನ ಗೌನಾಳ ಎಸ್ಪಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಿಡಿಕೇಡಿಗಳು ವಾಮಾಚಾರ ಮಾಡಿದ ಘಟನೆ ಇಂದು ನಡೆದಿದೆ. ಎಂದಿನಂತೆ ಶಾಲೆಯ ಸಿಬ್ಬಂದಿ ವರ್ಗ ಶಾಲೆಗೆ ಬಂದಾಗ ಶಾಲೆಯ ಮುಂದೆ ಇರುವ ಕುಂಕುಮ ಗೊಂಬೆಗಳನ್ನು ನೋಡಿ ಆಶ್ಚರ್ಯವಾಗಿದ್ದು, ಇಂತಹ ಕೃತ್ಯ ಮಾಡಿದ ಕಿಡಿಕೇಡಿಗಳು ಯಾರೆಂದು ಇನ್ನೂ ತಿಳಿದು ಬಂದಿಲ್ಲ. ಇನ್ನು ಈ ಕುರಿತು ಶಾಲೆಯ ಮುಖ್ಯ ಗುರುಗಳಾದ ಸಂಕಮೇಶ್ ರೇಷ್ಮೆ ಅವರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಪೊಲೀಸರು ಆಗಮಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಈಗ
ಮಹಾಂತೇಶಗೌಡ, ಮಂಕಲಕುಂಟಿ ಜೊತೆ ಮುರ್ತುಜಾ ಬದಾಮಿ, ಕೆಟಿವಿ ನ್ಯೂಸ್ ಇಲಕಲ್. ಯುಗಾದಿ ಹಬ್ಬದ ಪ್ರಯುಕ್ತ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಮಸೂದಿ ಗ್ರಾಮದ ವೀರಭದ್ರೇಶ್ವರ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವವನ್ನು ಊರಿನ ಗುರುಹಿರಿಯರು ಸೇರಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಗ್ರಾಮದ ಜಾತ್ರಾ ಮಹೋತ್ಸವವನ್ನು ಗ್ರಾಮ ದೇವತೆ ಮೆರವಣಿಗೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಊರಿನ ಎಲ್ಲಾ ಭಕ್ತಾದಿಗಳು ಎತ್ತಿನ ಬಂಡಿ ಕಟ್ಟಿ ಬಸವಣ್ಣಗೆ ಅಲಂಕಾರ ಮಾಡಿ ಊರ ತುಂಬ ಎತ್ತಿನ ಬಂಡಿಯಲ್ಲಿ ದೇವರ ಮೆರವಣಿಗೆ ಮಾಡಲಾಯಿತು. ದೇವಸ್ಥಾನದ ಆವರಣದಲ್ಲಿ ಅಗ್ನಿಕುಂಡವನ್ನು ಏರ್ಪಡಿಸಲಾಗಿತ್ತು. ಜಾತ್ರಾ ಮಹೋತ್ಸವವು ಅದ್ಧೂರಿಯಾಗಿ ನಡೆದಿದ್ದು ಗ್ರಾಮಸ್ಥರು ಗುರುಹಿರಿಯರು ಭಾಗಿಯಾಗಿದ್ದರು. ಮಲ್ಲಿಕಾರ್ಜುನ್, ಬಿ ಹೂಗಾರ್, ಕೆಟಿವಿ ನ್ಯೂಸ್, ವಿಜಯಪುರ.